हमक टीवी विशेष कार्यक्रम के स्वागत नानु गजेंद्र सो वीक्षकरे चिक्कनायकनहळ्ळि विधानसभा क्षेत्र राज्यके यावु रीतियागि रणरंग आगता इदे अन्नुवंत कुरितु ईगागले साकष्टु वरदिगळु बित्तर आगता इरुवंतद्दु ईग ओंदु महत्वद राजकीयदल्लि बदलावणे कंडिरुवंतद्दु नावु मोदले हेळिदंते हमक टीवी मोदले बिच्चिट्टिदंते कांग्रेस के किरण कुमार हेज्जे इट्टिरुवंतद्दु ईग दारी सुगमवागिदे क्लियर कट आगिदे अंत अन्निस्ता इदे याकेंद्रे कांग्रेस इंद के एस किरण कुमार अवरु स्पर्धे जे डी एस इंद सी बि सुरेश बाबु इंदिनंते बिजेपि इंद जे सि ಮಾಧುಸ್ವಾಮಿ ಅವರು ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ಈಗ ಒಂದು ದಾರಿ ಸುಗಮವಾಗಿ ಕಾಣ್ತಾ ಇರುವಂತದ್ದು ಎಸ್ ಕಿರಣ್ ಕುಮಾರ್ ರವರಿಗೆ ಯಾಕೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಬಿಜೆಪಿ ಇಂದ ಯಾಕೆ ಕಾಂಗ್ರೆಸ್ ಹೋದ್ರು ಕಾಂಗ್ರೆಸ್ ನಲ್ಲಿ ಇವರಿಗೆ ಗೆಲ್ಲುವಂತ ಚಾನ್ಸಸ್ ಇದೆಯಾ ಇವರು ಯಾವ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಈಗ ಮತ್ತೆ ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಾರೆ ಇನ್ನು 2 ತಿಂಗಳು ಕೂಡ ಬಾಕಿ ಇರುವಂತದ್ದು ಈಗಾಗಲೇ ಪಕ್ಷದಿಂದ ಪಕ್ಷಕ್ಕೆ ಬಂದು ಈಗ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಯಾವ ರೀತಿ ಹೋಗ್ತಾರೆ ಇವೆಲ್ಲಾ ಪ್ರಶ್ನೆಗಳು ಕೂಡ ಈಗ ನಮ್ಮ ಎದುರಿಗೆ ಕಾಣ್ತಾ ಇರುವಂತದ್ದು ಈ ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿ ಇವತ್ತು ಅಮೋಕ್ ಟಿವಿ ವಿಶೇಷ ಮತ್ತೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೆಎಸ್ ಕಿರಣ್ ಕುಮಾರ್ ಅವರೇ ಸ್ವತಃ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಹಾರ್ದಿಕ ನಮಸ್ಕಾರ ಸರ್ ನಾನು ಒಂದು ಮೊದಲನೇ ಸಂದರ್ಶನ ಮಾಡಿದಾಗ ಅಮೋಕ್ ಟಿವಿಯಲ್ಲಿ ಬಿಜೆಪಿಯ ಕಟ್ಟಾಳು ಆರ್ಎಸ್ಎಸ್ ನ ಕಟ್ಟಾಳು ಹುಟ್ಟಾಗಿಂದಲೂ ಕೂಡ ಹಿಂದುತ್ವ ಮತ್ತೆ ಆರ್ಎಸ್ಎಸ್ ಪಂಥಕ್ಕೆ ಅನ್ನುವಂತದ್ದನ್ನ ನಾನು ವೀಕ್ಷಕರಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ ಆದರೆ ಇವತ್ತು ನಾನು ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾ ಇರುವಂತ ಕೆಎಸ್ ಕಿರಣ್ ಕುಮಾರ್ ಅಂತ ಹೇಳ್ತಾ ಇದ್ದೇನೆ ಎಲ್ಲ ಒಂದ ಕಡೆ ಕಾಂಗ್ರೆಸ್ ಗೆ ಹೋಗಿ ಈ ಕಾಂಗ್ರೆಸ್ ನ ಸಿದ್ಧಾಂತವನ್ನ ಅಳವಡಿಸಿಕೊಳ್ಳುವಲ್ಲಿ ಯಶಸ್ವಿ ಕಾಣ್ತೀರಾ ಸರ್ ಈ ನಾನು 1990 ರಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಅದರಲ್ಲಿ ಪಕ್ಷದ ಏಳಿಗೆಗಾಗಿ ನಾವು ಬರಿ ಮನಸ್ಸಿನಿಂದ ಅಷ್ಟ ದೇಹದಿಂದಲೂ ದಂಡಿಸಿಕೊಂಡು ನಾವು ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಓಕೆ 94 ರ ಚುನಾವಣೆ ಒಳ್ಳೆ 20,000 ಕ್ಕೂ ಹೆಚ್ಚು ಮತಗಳು ಬಂತು ಎರಡನೇ ಸ್ಥಾನದಲ್ಲಿದ್ದೆ 99 ರ ಚುನಾವಣೆಯಲ್ಲೂ ಕೂಡ 37,000 ಕ್ಕೂ ಹೆಚ್ಚು ಮತಗಳು ಬಂತು ಎರಡನೇ ಸ್ಥಾನದಲ್ಲಿದ್ದೆ ಇನ್ವ್ಯಾಲಿಡ್ ವೋಟ್ಗಳಲ್ಲಿ ಅಲ್ಲಿ ಸೋಲಬೇಕಾಯಿತು ಅದು ಕಳ್ಳಂಬೆಳ್ಳ ಕ್ಷೇತ್ರ ಅಂತ ಹೇಳಿ ಬಹಳ ರೂರಲ್ ಕ್ಷೇತ್ರ ಯಾವುದೇ ತಾಲೂಕು ಕೇಂದ್ರಗಳು ಸಿಗದೇ ಇದ್ದಂತ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ ಹೌದು 2004 ರಲ್ಲಿ ಅಲ್ಲಿ ಜನ ಅಭೂತಪೂರ್ವವಾದ ಗೆಲುವಂತನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಹೌದು ನಮ್ಮ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಚಿಕ್ಕನಾಯಕನಹಳ್ಳಿ ಆಗಿರಬಹುದು ಅವತ್ತು ಶಿರಾ ಗುಬ್ಬಿ 10,000 ತಗೊಳ್ತಕ್ಕಂಥ ಅಭ್ಯರ್ಥಿಗಳು ಅವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಇರಲಿಲ್ಲ ಅಂತಹ ಸನ್ನಿವೇಶದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ವಹಿಸಿಕೊಂಡು ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನು ತುಂಬಿ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಅದಾದ ನಂತರ ಚುನಾವಣೆಯಲ್ಲಿ ನಾವು 3 ಜನ ವಿಧಾನಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ವಿ ಅದಾದ ನಂತರ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿಕೊಳ್ಳಲು ಶ್ರಮಪಟ್ಟು ಆ ಡಿಲಿಮಿಟೇಷನ್ ಆದ ನಂತರ ಆದ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿದಾಗ ಒಳ್ಳೆ ಮತಗಳು ಬಂತು ನಾನು ಎರಡನೇ ಸ್ಥಾನದಲ್ಲಿದ್ದೆ ಇವತ್ತೇನು ನನ್ನ ಸ್ವಂತ ಶಕ್ತಿ ನನ್ನ ಸ್ವಂತ ಬಲದ ಮೇಲೆ ಇದ್ದೀನಿ ನನಗೆ ಯಾರು ಎದುರಾಳಿಗಳಿಲ್ಲ ಸಿದ್ದರಾಮಯ್ಯನವರೇ ಬಂದು ನನ್ನ ಎದುರುಗಡೆ ನಿಲ್ಲಿ ಅಂತ ಸ್ಪರ್ಧೆ ಹಾಕಿದಂಥ ಸನ್ನಿವೇಶವನ್ನು ನೋಡಿದಾಗ ಅವರು 2008 ರ ಚುನಾವಣೆಯಲ್ಲಿ 3ನೇ ಸ್ಥಾನದಲ್ಲಿದ್ದರು ಆದರೆ ಅವ್ರು ಹೇಳ್ಕೊಳ್ತಕ್ಕಂಥದ್ದು ಇವತ್ತು ನನ್ನನ್ನು ಎದುರಿಸೋಕ್ಕೆ ಯಾರು ಗಂಡಸರಿಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅದು ಇನ್ನು ಮುಂದೆ ಬರ್ತಕ್ಕಂಥ ಜನಗಳಿಗೆ ಗೊತ್ತಾಗುತ್ತೆ ಇವತ್ತು ನಾನು ಸಿದ್ದರಾಮಯ್ಯನವರ ಪ್ರತಿನಿಧಿಯಾಗಿ ಜನಗಳ ಮುಂದೆ ಹೋಗ್ತಾ ಇದ್ದೀನಿ ಅದಕ್ಕೆ ತಕ್ಕ ಪಾಠವನ್ನು ಸಿದ್ದರಾಮಯ್ಯನವರು ಮೂಲಕ ನನ್ನ ಮೂಲಕ ಕೊಡಲಿಕ್ಕೆ ಅವರು ಈಗ ಸಿದ್ಧರಾಗಿದ್ದಾರೆ ಆ ಎಲ್ಲ ವಾತಾವರಣ ಸೃಷ್ಟಿಯಾಗಿದೆ ನಾನು ಒಂದು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳವಾಗಿ ಆರ್ಎಸ್ಎಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನಸಾಮಾನ್ಯರಲ್ಲಿ ಒಡನಾಟ ಇಟ್ಕೊಂಡಿದ್ದಂಥನು ಇವತ್ತು ಕೂಡ ಅದೇ ವಿಶ್ವಾಸ ಜನಗಳಲ್ಲಿ ಇದೆ ಅವರೆಲ್ಲ ವಿಶ್ವಾಸದಿಂದ ನಾನಿವತ್ತು ಏನು ನನ್ನ ಪಕ್ಷ ಬದಲಾವಣೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವರೆಲ್ಲರಿಗೂ ಕೂಡ ಅನಿಸಿದೆ ಹೌದು ಕಿರಣ್ ಕುಮಾರ್ ಅವರಿಗೆ ಅನ್ಯಾಯ ಆಗಿದೆ ಪಕ್ಷ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡೋದರಲ್ಲಿ ವಿಫಲ ಆಗಿದ್ದಾರೆ ಅವರ ನಾಯಕರುಗಳು ಕೂಡ ಅವರ ಬೆಂಬಲಕ್ಕೆ ಸರಿಯಾಗಿ ನಿಂತಿಲ್ಲ ಅನ್ನೋದು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನೆ ಮಾಡಿ ಅವರಲ್ಲಿ ಕೂಡ ಒತ್ತಾಸೆ ಬಂತು ಸರ್ ನಾವು ಕಾರ್ಯಕರ್ತರು ಏನಾದರೂ ಉಸಿರಾಡಬೇಕು ಒಳ್ಳೆ ವಾತಾವರಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಸ್ಪರ್ಧೆ ಮಾಡಲೇಬೇಕು ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ನನಗೆ ಬಹಳಷ್ಟು ಒತ್ತಡಗಳನ್ನು ಹಾಕಿದ್ರು ಆದರೆ ನನ್ನ ಸಿದ್ಧಾಂತವನ್ನು ನಾನು ಒಪ್ಪಿಕೊಂಡು ಬಂದಿದ್ದೇನೆ ಆ ಸಿದ್ಧಾಂತ ಬಿಡ ತಪ್ಪು ಅಂತ ಹೇಳ್ಕೊಂಡು ಅವರಿಗೆ ಕನ್ವಿನ್ಸ್ ಮಾಡ್ಕೊಂಡು ಬಂದೆ ಆದರೆ ಅವರನ್ನು ಕೂಡ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ರೀತಿಯಲ್ಲಿ ಇಲ್ಲಿಯ ಪ್ರತಿನಿಧಿಗಳು ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಬಹಳಷ್ಟು ಮುಂದುವರೆಸಿದ್ರು ಹಾಗಾಗಿ ನಾವು ಕಾರ್ಯಕರ್ತರ ಹಿತರಕ್ಷಣೆ ಮಾಡಕ್ಕಬೇಕಿತ್ತು ಸೈದ್ಧಾಂತಿಕವಾಗಿ ಇವತ್ತೇನು ಬಿಜೆಪಿ ಇವತ್ತು ಕರ್ನಾಟಕದಲ್ಲಿದೆ ಸೈದ್ಧಾಂತಿಕವಾಗಿ ಏನೂ ನೆಲೆ ಇಲ್ಲ ಅದಕ್ಕೆ ನಾವು ಹಿಂದೆ ನೋಡಿದಂತಾಗ 1996 ವಾಜಪೇಯಿಯವರು ಒಂದು ಮತದ ಅಂತರದ ಕೊರತೆ ಆದಾಗ ಕುದುರೆ ವ್ಯಾಪಾರ ಮಾಡೋದಾದರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ವಿಶ್ವಾಸ ಮತ ಯಾಚನೆ ಮಾಡಲ್ಲ ಅಂತೇಳಿ ಪ್ರಮೋದ್ ಮಹಾಜನ್ ಅವರಿಗೆ ಕಟ್ಟಾಜ್ಞೆ ಮಾಡಿ ಒಂದು ಮತದ ಅಂತರ ಸೋತು ಮನೆಗೆ ಹೋದರು ಆ ರೀತಿ ಇದ್ದಂಥ ಪಕ್ಷ ಇವತ್ತು ಒಂದೊಂದು ಪಕ್ಷನೇ ಹೈಜಾಕ್ ಮಾಡಿಕೊಂಡು ಸರ್ಕಾರ ಮಾಡೋ ಸ್ಥಿತಿಗಿದೆ ಅಂದರೆ ಅವರಲ್ಲಿ ಸೈದ್ಧಾಂತಿಕವಾಗಿ ಏನಿದೆ ಅಂತೇಳಿ ನಾವು ಒಪ್ಕೋಬೇಕು
ಇರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿರ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥವ್ರು. ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಇಡೀ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಅದರ ಫಲಾನುಭವಿಗಳು ಯಾರಾಗಿದ್ದಾರೆ, ಅವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ಫಲಾನುಭವಿಗಳು ನಮಗೆ ಕಾರ್ಯಕರ್ತರ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ನಾವು ಯಾವುದೇ ಹಳ್ಳಿಗೆ ಹೋದ್ರೆ ಏನು ಸರ್ ಯಾವುದೇ ಕೆಲಸ, ತಾಲೂಕು ಆಫೀಸ್ಗೆ ಹೋದ್ರೆ ಮುಂಚೆ ಎಲ್ಲ 200-300 ರೂಪಾಯಿಗೆ ಆಗ್ತಿತ್ತು, 1000 ರೂಪಾಯಿ ಕೊಟ್ಟರು 4-5 ದಿವಸ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಜನಸಾಮಾನ್ಯರಿಂದ ನಾವು ಎದುರಿಸಬೇಕಾದಂಥ ಪರಿಸ್ಥಿತಿ ಇತ್ತು. ಆ ನಿಟ್ಟಿನಲ್ಲಿ ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲಿ ವಿಫಲವಾಗಿದೆ, ಅವರು ವ್ಯಾವಹಾರಿಕವಾಗಿ ವ್ಯವಹರಿಸ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಇದನ್ನು ನಾವು ವಿರೋಧ ಮಾಡಿ ನಾನೀಗಾಗಲೇ ಕಳೆದ 1.5 ವರ್ಷದಿಂದ ನಿಮ್ಮ ಟಿವಿಗೆ ಸಂದರ್ಶನ ಕೊಟ್ಟಂಥ ಸಮಯದಲ್ಲಿ ಹೇಳಿದ್ದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಕಮಿಷನ್ ಆಸೆಗಾಗಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಅಲ್ಲ ಅಂತೇಳಿ ನಾನು ಅದೇ ಪಕ್ಷದಲ್ಲಿದ್ದು ಒಂದು ಬೋರ್ಡ್ನ ಚೇರ್ಮನ್ ಆಗಿದ್ದು ಸಹ ಅವತ್ತಿನ ಕಾರ್ಯವೈಖರಿಯ ಮಂತ್ರಿಗಳ ಕಾರ್ಯವೈಖರಿಯ ಬಗ್ಗೆ ನಾನು ಪ್ರಶ್ನೆಯನ್ನು ಎತ್ತಿದ್ದೆ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ನಾವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಜನಸಾಮಾನ್ಯರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಕಮಿಷನ್ ಆಸೆಗಾಗಿ ಮಾಡಿದ್ದಾರೆ, ಕಳಪೆ ಕಾಮಗಾರಿಗಳಾಗಿದೆ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ನಾನು ನಿನ್ನೆ ತಾನೇ ಯಾವುದೋ ಒಂದು ಬರ್ಕ್ನೋಳ್ ಅಂತ ಊರಿಗೆ ಹೋದಾಗ ಹೇಳಿದ್ವಿ, ಏನಪ್ಪ ಅಭಿವೃದ್ಧಿ ರಸ್ತೆ ಆಗಿದೆ ಅಂತ. ಹೌದು ಸರ್, 2 ಲಕ್ಷ ರೂಪಾಯಿನ ಕೆಲಸ, 1 ಲಕ್ಷ ರೂಪಾಯಿ ಅವ್ರ ಜೇಬುಗಳಿದೆ, 1 ಲಕ್ಷ ರೂಪಾಯಿನ ಕೆಲಸ ಮಾಡಿದ್ದಾರೆ ಅಂತೇಳಿ ಒಬ್ಬ ಜನಸಾಮಾನ್ಯ ಅವನಿಗೇನು ತಿಳುವಳಿಕೆ ಇಲ್ದಿರ್ತಕ್ಕಂಥ ಹರಿಜನ ಕಾಲೋನಿ ಯುವಕ ಹೇಳ್ತಾನೆ. ಅಲ್ಲ ಸರ್, ಈಗ KSRTC ಡಿಪೋ ತೊಗೊಂಬಂದ್ರು, ಪಾಲಿಟೆಕ್ನಿಕ್ ಕಾಲೇಜ್ ತೊಗೊಂಬಂದ್ರು, ನೀರಾವರಿ ತೊಗೊಂಬಂದ್ರು, ಇನ್ನೂ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅಂತ. ನೀರಾವರಿ ಬಗ್ಗೆ ಹೇಳ್ಕೊಳ್ತಕ್ಕಂಥ ನೈತಿಕತೆ ಅವರಲ್ಲಿ ಖಂಡಿತ ಇಲ್ಲ. ಅದನ್ನು ಅಡ್ಡಿ ಮಾಡಿ ನಾನು 2006 ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಸನ್ಮಾನ್ಯ ಈಶ್ವರಪ್ಪನವರು ಭಾರೀ ನೀರಾವರಿ ಮಂತ್ರಿಗಳಾಗಿದ್ದು, ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ವೆಗೆ ಹಣ ಬಿಡುಗಡೆ ಮಾಡಿ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿದ್ರು. ಆ ಸರ್ವೆ ಕಾರ್ಯ ಪೂರ್ಣಗೊಂಡ ನಂತರ ಯಡಿಯೂರಪ್ಪನವರು ಇದು ನೀರಾವರಿಗೆ ಇರ್ತಕ್ಕಂಥದ್ದಲ್ಲ, ಕುಡಿಯೋ ನೀರಿಗಾಗಿ ಮಾಡ್ತಕ್ಕಂಥದ್ದು, ಯಾವುದೇ ಅಡಚಣೆ ಇದ್ದರೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ಕುಣಿಗಲ್ ಭಾಗದವರು ಇದ್ರ ಬಗ್ಗೆ ಹೈಕೋರ್ಟ್ಗೆ ರಿಟ್ ಹಾಕಿದಾಗ ನಾನು ಕೂಡ ಅದರಲ್ಲಿ ಭಾಗಿದಾರನಾಗಿ ಒಂದು PL ಅದು ವಿರುದ್ಧವಾಗಿ ಅಶೋಕ್ ಹಾರ್ನಳ್ಳಿ ಅವರಿಂದ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಕೇಸ್ ನಂಬರ್ ಆಯಿತು, ಆಗ ನೀರಾವರಿ ಕಾರ್ಯವನ್ನು ಕೈಗೆತ್ತಿಕೊಂಡ್ರು, 104 ಕೋಟಿ ಬಿಡುಗಡೆ ಆಯಿತು. ಕೆಲಸ ಶುರುವಾದ ನಂತರ ಸನ್ಮಾನ್ಯ ಮಂತ್ರಿಗಳು ಆ ದಿವಸ ವಿರೋಧ ಮಾಡಿದ್ರು. ಅಲ್ಲಿ ಕೇಳಿದಂಥ ಜನ ಇವತ್ತು ನೀವೇನಾದ್ರು ಶೆಟ್ಟಿಕೇರಿ ಭಾಗ ಹೋಗಿ ಕೇಳಿದ್ರೆ ಹೇಳ್ತಾರೆ, ನೀರು ಯಾವ ರೀತಿ ತರೋಕ್ಕಾಗುತ್ತೆ, ತಮ್ಗೆಲ್ಲಿ ತರಬೇಕಾ, ಬಿನ್ಗೆಲ್ಲಿ ತರಬೇಕಾ, ಇವನು ಕಿರಣ್ ಕುಮಾರ್ ಏನೋ ಹೇಳ್ತಾನೆ, ಇವನೊಬ್ಬ ಹುಚ್ಚ, ಈ ರೀತಿಯಾಗಿ ಮಾತಾಡಿದಂಥವ್ರು ಅದು ಸಾರ್ವಜನಿಕವಾಗಿ ಮಾತಾಡಿದ್ವಿ. ಇವತ್ತು ಕೂಡ ಪೇಪರ್ ಕಟಿಂಗ್ಸ್ ಅದ್ರ ಬಗ್ಗೆ ಇದೆ. ಕೆಲಸ ಶುರುವಾದಂಥ ಸರ್ವೆ ಮಾಡಬೇಕಾದ್ರೂ ಅಡ್ಡಿ ಮಾಡಿದ್ರು, ಪಾಲನೆತ್ತಂಥ ಇಂಜಿನಿಯರ್ ಮಾಡ್ತಾ ಇರಬೇಕಾದ್ರೆ ನಾವು ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಭೇಟಿಯಾಗಿ ಅವರು ಮತ್ತೆ ಮಾರ್ಗದರ್ಶನ ಕೊಟ್ಟ ಮೇಲೆ ಅವನು ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ ನಂತರ ಅವ್ರು ಹೇಳಿದ್ದು, ಸರ್ ನಾನೇನಾದರೂ ಅವ್ರ ಮಾತು ನಂಬ್ಕೊಂಡು ಮಾಡಿದ್ದಿದ್ರೆ ಪಾಪದ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಹೇಮಾವತಿ ಚಾನಲ್ಗೂ ಪಟ್ಟದ್ದೇವರ ಕೆರೆಗಳು ಕೂಡ ಸುಮಾರು 2 ಮೀಟರ್ ಅಂತರ ಇದೆ, ಸ್ವಾಭಾವಿಕ ನೀರು ಬರುತ್ತೆ ಸರ್ ಅಂತ ಹೇಳಿ ಹೋದರು ಆ ರಿಪೋರ್ಟ್ ಕೊಟ್ಟಾಗ. ಅದಾದ ನಂತರ ಯಡಿಯೂರಪ್ಪನನ್ನು ಕನ್ವಿನ್ಸ್ ಮಾಡಿದ್ವಿ, 104 ಕೋಟಿಗಳನ್ನು ಮಂಜೂರು ಮಾಡಿ ಆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸೋದ್ರು. ಕಾಮಗಾರಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಇವರ ಪರವಾಗಿರ್ತಕ್ಕಂಥ ಕೆಲವು ರೈತರಿಂದ ತಡೆಯಾಜ್ಞೆ ತಂದು ಆ ಕೆಲಸವನ್ನು ನಿಲ್ಲಿಸಿದ್ರು, ಅಡೆತಡೆ ಮಾಡಿದ್ರು, ಹಾಗಾಗಿ ವಿಳಂಬ ಆಯಿತು. ಆಗ ಇದ್ದಂಥ ಪ್ರತಿನಿಧಿಗಳು ಧೈರ್ಯವಾಗಿ ಮುನ್ನುಗ್ಗಿ ಜನಗಳ ಪರವಾಗಿ ಹೋರಾಟ ಮಾಡಿ ತರ್ತಕ್ಕಂಥ ಕೆಲಸ ಮಾಡಲಿಲ್ಲ ಅವರು. ಆಯ್ದರಿಂದ ನಿಧಾನ ಆಯಿತು, ಆ ಕಾಮಗಾರಿ ಪೂರ್ಣ ಆಗಿದೆ. ಅವರ ಶ್ರಮ ಇದರಲ್ಲಿ ಯೋಜನೆ ಸ್ಯಾಂಕ್ಷನ್ ಮಾಡೋದ್ರಲ್ಲಾಗಲಿ, ಅಲೋಕೇಷನ್ ಆಫ್ ವಾಟರ್ ಇರಬಹುದು, ಹಣ ಬಿಡುಗಡೆಯಾಗಲಿ, ಇದು ಯಾವುದರಲ್ಲೂ ಕೂಡ ಅವರ ಪಾತ್ರ ಇರಲಿಲ್ಲ. 104 ಕೋಟಿಗೆ ಕಾಮಗಾರಿ ಆಗಿ ಪರಿಹಾರ ಕೆಲವರಿಗೆ ಬಿಡುಗಡೆ ಆಯಿತು. ಆದರೆ 10 ವರ್ಷಗಳ ನಂತರ ಆಗಿದ್ದರಿಂದ SR ರೇಟ್ ಜಾಸ್ತಿ ಆಗಿದ್ದರಿಂದ ಆ ಕಾಂಟ್ರಾಕ್ಟ್ರು, ಸರ್ ನನಗೆ ಮಾಡೋದಕ್ಕಾಗಲಿ, ಇನ್ನು NS ಮಾಡಿ ಕೊಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಪರ್ಸೆಂಟೇಜ್ನಲ್ಲಿ ಏನೋ ಅವರಿಗೆ ವ್ಯತ್ಯಾಸ ಆಯಿತು ಅನ್ಸುತ್ತೆ, ಹಾಗಾಗಿ ಅವನ ಪರ್ಸೆಂಟೇಜ್ ವ್ಯತ್ಯಾಸದಲ್ಲಿ ಆ ಗುತ್ತಿಗೆದಾರನಿಗೆ ಬಿಟ್ಟು ಇನ್ನೊಬ್ಬ ಇವ್ರ ಪರವಾಗಿ ಇರ್ತಕ್ಕಂಥ ಇಡೀ ತಾಲೂಕಿನ ಗುತ್ತಿಗೆ ಮಾಡ್ತಕ್ಕಂಥ ಒಬ್ಬ ಆಂಧ್ರ ಪ್ರದೇಶದ ಒಂದು ಕಾಂಟ್ರಾಕ್ಟ್ರಿಗೆ ಈ ಗುತ್ತಿಗೆಯನ್ನು 94 ಕೋಟಿಗೆ NS ಮಾಡಿ ಕೊಟ್ಟಿದ್ದಾರೆ. ಕಾಮಗಾರಿ ನಡೀತಾ ಇದ್ದೀನಿ, ಈ ನೀರಾವರಿ ವಿಷಯದಲ್ಲಿ ಅವ್ರದ ವಿರುದ್ಧನೇ ಇತ್ತು ವಿನಃ ಯಾವುದೇ ಒಂದು ಪಾತ್ರ ಇಲ್ಲ. ಇನ್ನು ಪಾಲಿಟೆಕ್ನಿಕ್ ಕಾಲೇಜ್ ಬಗ್ಗೆ ಹೇಳಿದ್ರಿ, ಒಂದು ಹೇಳ್ತಕ್ಕಂಥದ್ದು ಪಾಲಿಟೆಕ್ನಿಕ್ ಕಾಲೇಜು ಈ ಬಜೆಟ್ನಲ್ಲಿ ಇನ್ನೂ ಮಂಜೂರಾಗಿದೆ. ಈ ಮಂಜೂರಾತಿ ಅನುಮೋದನೆ ಬರ್ತಕ್ಕಂಥದ್ದು ಯಾವಾಗ, ಜೂನ್ನಲ್ಲಿ ಅದಕ್ಕೆ ಲೇಖಾನುದಾನವನ್ನು ತಗೊಂಡ ನಂತರ. ಅದು ಈಗ ಯಾವುದು ಕಾರ್ಯಕ್ಕೆ ಬರ್ತಕ್ಕಂಥದ್ದಲ್ಲ, ಈ ಮೇಗೆ ಎಲೆಕ್ಷನ್ ಬರುತ್ತೆ, ಮೇ ಎಲೆಕ್ಷನ್ ಬಂದರೆ ಆ ಬಜೆಟ್ಗೂ ಇದಕ್ಕೂ ಸಂಬಂಧ ಇರಲ್ಲ. ಮುಂದೆ ಬಂದಂಥ ಸರ್ಕಾರದವರು ಆ ಯೋಜನೆ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು. ಇವರು ಈ ಕೆಲಸವನ್ನು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೊದಲನೇ ಅವಧಿಗೆ ಮಾಡಿದ್ದಿದ್ರೆ, ಇಲ್ಲಿ ಯುವಕರಿಗೆ ಇಷ್ಟೊತ್ತು ಸುಮಾರು 3 ಬ್ಯಾಚ್
ಡಿಪ್ಲೊಮಾ ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ರು. ಈಗ ಕಾಲೇಜ್ ಶುರು ಆಗಬೇಕಂದ್ರೆ ಮೇ ಅಥವಾ ಜೂನ್ ನಲ್ಲಿ, ಮುಂದೆ ಬರ್ತಕ್ಕಂಥ ಸರ್ಕಾರ ಅದರ ಫೈನಾನ್ಸ್ನ ಡಿಪಾರ್ಟ್ಮೆಂಟ್ನೊಂದಿಗೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಕೇಸ್ ಆರ್ ಸಿ ರಿಪೋ ಯಾವಾಗ ಆಗಬೇಕಿತ್ತು? ಭಾಳ ಹಿಂದೆನೇ ಆಗಬೇಕಿತ್ತು. ಜಾಗ ಗುರುಸೋದ್ರಲ್ಲಿ ಅವ್ರು ಹೇಳಿದ್ರು ಜಾಗ ಇಲ್ಲ ಅಂತೇಳಿ. ಇವತ್ತು ಕೂಡ ಪಾಲಿಟೆಕ್ನಿಕ್ ಕಾಲೇಜ್ಗೆ ಜಾಗ ಇಲ್ಲ, 20 ಎಕರೆ ಇಲ್ಲ, ಅದನ್ನು ನೋಡಿ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಯಾವ ಜಾಗವನ್ನು ಗುರುತಿಸಿ ಅವ್ರು ಹೇಳಿದ್ದಾರೆ ಅಂತ ಹೇಳಬೇಕು. ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಯಾವ ಜಾಗ ಗುರುತಿಸಿ ಅವ್ರು ಕೊಟ್ಟಿದ್ದಾರೆ? ಬರೀ ಸುಳ್ಳುಗಳನ್ನು ಹೇಳೋದು, ಜನಗಳನ್ನ ನಂಬಿಸೋದು ಮಾಡಬಾರ್ದು. ಹಿಂದೆ ಪೊಲೀಸ್ ಸ್ಟೇಷನ್ ಕಟ್ಟಡ ಆಯಿತು. ಪೊಲೀಸ್ ಸ್ಟೇಷನ್ ಕಟ್ಟಡ ಜನಗಳಿಗೆ ಏನು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ. ತಾಲೂಕು ಕಚೇರಿ ಕಟ್ಟಡ ಬಹಳ ದೊಡ್ಡದಾಗಿದೆ, ಅದನ್ನು ಇನ್ನೊಂದು 8-10 ದಿವಸದಲ್ಲಿ ಅವರು ಉದ್ಘಾಟನೆ ಮಾಡ್ಬೋದು. ಚುನಾವಣಾ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಇನ್ನು ಫಿನಿಶ್ ಆಗಿಲ್ಲ, ಮಾಡ್ತಾರೆ. ಆದರೆ ಏನಕ್ಕಾಗಿ ಮಾಡಿದ್ದಾರೆ? ಸುಮಾರು 16 ಕೋಟಿಗಳ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಬೇರೆ ಯಾರೋ ಕಾಂಟ್ರಾಕ್ಟರ್ ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ನನಗೆ 6 ಕೋಟಿ ರೂಪಾಯಿ ದುಡ್ಡು ಕೊಡಿ ಪ್ಲಸ್ GST ಏನಿದೆ ಕೊಡಿ ಅಂದರೆ 8 ಕೋಟಿ ರೂಪಾಯಿನೆಲ್ಲ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಉತ್ತಮ ಸ್ಥಿತಿ ಕಟ್ಟಡ ನಿರ್ಮಾಣ ಮಾಡ್ತೀನಿ. ಪರ್ಸೆಂಟೇಜಸ್ಗಾಗಿ ಮಾಡಿರ್ತಕ್ಕಂಥದ್ದೇ ವಿನಃ ಇವತ್ತು ಆ ಕಟ್ಟಡ ದೊಡ್ಡದಾಗಿ ಬೃಹದಾಕಾರವಾಗಿ ಇರಬಹುದು. ನಮ್ಮ ತಾತ ಹೇಳ್ತಾ ಇದ್ರು, ಶೆಟ್ರು ದಪ್ಪ ಇದ್ರೆ ವ್ಯಾಪಾರ ಆಗೋದಿಲ್ಲ, ಸರ್ಕು ಶೆಟ್ಟಿ ಹೆಚ್ಚು ಸರ್ಕು ಹೆಚ್ಚು ಅಂತ. ಶೆಟ್ರು ದಪ್ಪ ಆಗಿದ್ರೆ ವ್ಯಾಪಾರ ಆಗೋದಿಲ್ಲ, ಅವನ ಅಂಗಡಿನಲ್ಲಿ ಮಾಲ್ ಇದ್ರಿಂದ. ತಾಲೂಕು ಕಚೇರಿ ಕಟ್ಟಡ ದೊಡ್ಡದಾಗಿರಬಹುದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಕೊರತೆ ಇದೆ. ಜನಸಾಮಾನ್ಯರ ಕೆಲಸ ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ, ಆಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಲಂಚವನ್ನು ಬೇಡಿಕೆ ಇಡ್ತಾ ಇದ್ದಾರೆ. ಹಾಗಾಗಿ ಕಟ್ಟಡ ದೊಡ್ಡದಾಗಿದ್ದರೆ ಏನು ಸಾರ್ವಜನಿಕ ಅನುಕೂಲ ಆಗೋದು ಅನ್ನೋದನ್ನು ಕೂಡ ಮಂತ್ರಿಗಳು ಸ್ಪಷ್ಟಪಡಿಸಬೇಕು. ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಸೈಕಲ್ ತೊಳೆದು ಪಕ್ಷವನ್ನು ಕಟ್ಟಂಥವ್ರು ಒಂದು ರೀತಿ, ಮತ್ತೊಂದು ಕಡೆ ಕಳ್ಳಂಬೆಳ ಕ್ಷೇತ್ರದಲ್ಲಿ ನೀವು ಕೂಡ ಅದೇ ರೀತಿ ಸೈಕಲ್ ತೊಳೆದು ಪಕ್ಷವನ್ನು ಕಟ್ಟಿರುವಂಥವ್ರು, ಮನೆ ಮನೆಗೂ ಭೇಟಿ ಕೊಟ್ಟು ಪಕ್ಷದ ಬಾವುಟವನ್ನು BJP ಬಾವುಟವನ್ನು ಆರಿಸಿದ್ರಿ. ಎಲ್ಲ ಒಂದು ಕಡೆ BJP ಈ ರೀತಿಯಾಗಿ ಅನ್ಯಾಯ ಮಾಡ್ತಲ್ಲ, ತಮ್ಗೆ ಏನು ಅನ್ನಿಸ್ತಾ ಇದೆ ಅಂತ. ಆ ವಿಷಯಗಳಿಂದಲೇ ಬೇಸತ್ತು ಕಳೆದ 1.5 ವರ್ಷಗಳಿಂದಲೂ ನಾನು ಪಕ್ಷದ ವರಿಷ್ಠರಿಗೆ, ನಮ್ಮ ಸಂಘ ಪರಿವಾರದ ವರಿಷ್ಠರಿಗೆ ಗಮನಕ್ಕೆ ತಂದ್ವಿ. ಇದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳಾಗ್ತಾ ಇದೆ. ಈ ವ್ಯಕ್ತಿಯ ದುರಹಂಕಾರದಿಂದ ಪಕ್ಷಕ್ಕೆ ಭಾಳ ಹಿನ್ನಡೆ ಆಗುತ್ತೆ. ಅವರ ಆ ವರ್ತನೆಯನ್ನು ತಿದ್ದುಕೊಳ್ಳದಿದ್ರೆ ಮುಂಬರ್ತಕ್ಕಂಥ ಪಕ್ಷಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾರಣ. ಕೋಲಾರಲ್ಲಿ ಒಬ್ಬ ರೈತ ಮಹಿಳೆ ಬಗ್ಗೆ ಅವರು ಅವಹೇಳನವಾಗಿ ಮಾತಾಡಿದಂಥದ್ದು, ನಂತರ ಹುಳಿಯಾರಿನ ಕನಕ ವೃತ್ತದಲ್ಲಿ ಒಂದು ಸಮಾಜವನ್ನೇ ವಿರುದ್ಧವಾಗಿ ಮಾತಾಡಿದಂಥದ್ದು, ತುಮಕೂರಿನಲ್ಲಿ ಆ ರೈತಪರ ಹೋರಾಟಗಾರರಿಗೆ ಇದೇನು 120 ಎಕರೆವರೆಗೂ ಜಮೀನು ತಗೊಳ್ಳೋದಕ್ಕೆ ಒಂದು ಸೀಲಿಂಗ್ ಲಿಮಿಟ್ನ ವಿಸ್ತರಣೆ ಮಾಡಿದ ಬಗ್ಗೆ ಮಾತಾಡಿದಂಥದ್ದು, ಇನ್ನೂ ಹಲವಾರು ಉದಾಹರಣೆಗಳಿದೆ. ಮತ್ತು KDP ಮೀಟಿಂಗ್ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಭಾಳ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಪ್ರತಿಕೂಲ ಪರಿಣಾಮ ಬರುತ್ತೆ ಅಂತ ಹೇಳಿದ್ರು ಕೂಡ ಅವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ಭ್ರಮಾಲೋಕದಲ್ಲಿದ್ದರು, ಅವರಿಗೆ ವಾಸ್ತವ ಸ್ಥಿತಿ ಇನ್ನು ಸ್ವಲ್ಪ ದಿವಸಗಳಿಗೆ ಗೊತ್ತಾಗುತ್ತೆ ಅಂತೇಳಿ ಅನ್ಸುತ್ತೆ. ಸರ್, ಈಗ ತಮಗೆ RSS ಇಂದ ಅನ್ಯಾಯ ಆಯಿತು, BJPಯಿಂದ ಅನ್ಯಾಯ ಆಯಿತು ಅಂತ, ಯಾಕೆಂದರೆ ಕಾಂಗ್ರೆಸ್ ಸೇರ್ಪಡೆ ಆದರೂ ಕೂಡ RSS ತುಟುಕ್ ಬಿಟ್ಟಕ್ಕಂತ ಇಲ್ಲ, ನಿಮ್ಮ ಪರ ನಿಂತ್ಕೊಳ್ಳಿಲ್ಲ, ಯಾಕೆ ಅಂತ ಸರ್? ಒಂದು RSS ನವರಿಗೆ ಈ ಒಂದು ಕಂಟ್ರೋಲ್ ಇಲ್ಲ, ಯಾಕೆಂದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಅವರು ಗಮನ ಹರಿಸಿದ ಬಗ್ಗೆ ಕ್ರಮ ತಗೊಂಡಿತ್ತು. ಆ ಹಿನ್ನೆಲೆ ಅವರು ವಿಫಲರಾಗಿದ್ದಾರೆ. ತಪ್ಪು ಇದು, ನೀವು ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ಈ ಮುಂಚೆ ಸಂಘ ಪರಿವಾರದವರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು, ಆ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ಸಿಗ್ತಾ ಇತ್ತು. ಆದರೆ ಕಳೆದ 3 ವರ್ಷಗಳಿಂದ ಸಂಘ ಪರಿವಾರದ ಯಾವುದೇ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಪಾಲಿಸದೇ ಇರ್ತಕ್ಕಂಥದ್ದು ಇವತ್ತು ಮಂತ್ರಿಮಂಡಲದಲ್ಲಿ ಹೆಚ್ಚಾಗಿತ್ತು. ಆ ಮಾರ್ಗದರ್ಶನಗಳನ್ನು ಪಾಲಿಸ್ತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಈ ರೀತಿ ಮಾಡಬೇಕು ಅಂತ. ಅದು ಕೇಳೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಇವತ್ತಿಲ್ಲ. ಅವರೆಲ್ಲರಿಗೂ ಕೂಡ ಏನು ನನಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದ್ರಲ್ಲೇ ಮಗ್ನರಾಗಿರೋದ್ರಿಂದ ಅವರು ಯಾರು ಮಾರ್ಗದರ್ಶನಕ್ಕೆ ತಗೊಳಕ್ಕೆ ಇಷ್ಟಪಡದೇ ಇರೋದ್ರಿಂದ ಅವರು ಕೂಡ ಇನ್ನು ಮಾರ್ಗದರ್ಶನ ಮಾಡೋದ್ರಿಂದ ಅರ್ಥ ಇಲ್ಲ, ಅವರು ಸುಮ್ಮನೆ ಆಗಿದ್ದಾರೆ. ಕೆಲವೊಂದು ಕಡೆ ಯಡಿಯೂರಪ್ಪ ಅವರು ತಮಗೆ ಮಾತು ಕೊಟ್ಟಿದ್ರು ಅಂತ ಮಾತಿದೆ ಸರ್, ಇಡೀ ಇದರಲ್ಲಿ ತಾಲೂಕಿನಲ್ಲಿ. ಯಡಿಯೂರಪ್ಪ ಅವರೇ ಸೈಡ್ ಲೈನ್ ಆದ್ರ ಅಥವಾ ಯಡಿಯೂರಪ್ಪ ಅವ್ರು ನಿಮಗೆ ಟಿಕೆಟ್ ಕೊಡುವಲ್ಲಿ ವಿಫಲ ಆದ್ರ ಅಂತ? ಅದು ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ನಮ್ಮನ್ನು ಯಡಿಯೂರಪ್ಪ ಹೇಳಿದ್ರು, ನೀನೇನಾದ್ರು ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಅರ್ಸಿಕರಿಗೆ ನಾನು ಅವಕಾಶ ಮಾಡ್ಕೊಡ್ತೀನಿ, ನೀನು ಅರ್ಸಿಕರಿಗೆ ಸ್ಪರ್ಧೆ ಮಾಡು, ಬೇಕಾದಂತ ಅನುಕೂಲಗಳನ್ನ ಮಾಡ್ಕೊಡ್ತೀನಿ ಅಂತ. ಇಲ್ಲ, ನಾನು ಚಿಕ್ಕನಾಯಕನಹಳ್ಳಿ ಹೊರತುಪಡಿಸಿ ಬೇರೆ ಕ್ಷೇತ್ರಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ, ಆಯ್ತು ಈ ಬಾರಿ ಚುನಾವಣೆಯಲ್ಲಿ ನೀನು ಸಹಕಾರ ಕೊಡು, ಮುಂದಿನ ದಿನಗಳಲ್ಲಿ ನಿನಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು. ಆ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿಯವರು, MP ಬಸವರಾಜ್ರವರು, ಮಾಧುಸ್ವಾಮಿ ಎಲ್ಲರೂ ಉಪಸ್ಥಿತರಿದ್ರು. ಹಾಗಾಗಿ ನಾವು ಆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಪಕ್ಷ ವಿರೋಧಿ ಕಾರ್ಯವನ್ನು ಮಾಡದೆ ಇವ್ರ ಪರವಾಗಿ ನಿಂತ್ವಿ. ಆದ್ರೆ ಈಗ ಬಂದಂತ ಸಮಯದಲ್ಲಿ
ಕಳೆದ ನಾಲ್ಕು ತಿಂಗಳಿಂದ ಈಚೆಗೆ ಹೇಳಿದ್ವಿ ಇಲ್ಲ ನಾವು ನಿಮ್ಮ ಪರವಾಗಿರ್ತೇವೆ ಈ ಸರಿ ಅನುಕೂಲ ಆಗುತ್ತೆ ಅಂತೇವೆ. ಆದ್ರೆ ಇವರ ಒಂದು ಬ್ಲಾಕ್ ಮೇಲಿಂಗ್ ರಾಜಕಾರಣದಲ್ಲಿ ಅವರು ಕೂಡ ಸ್ವಲ್ಪ ನಿಸ್ಸಹಾಯಕರಾದಂತಲೇ ಅನ್ಸುತ್ತೆ. ನಮ್ಮ ಮನೆ ಹೋದವರು ಕೂಡ ಅವರಿಗೆ ರಾಜೀನಾಮೆ ಕೊಡ್ಬೇಕಾದ್ರೆ ಏನ್ ಬ್ಲಾಕ್ ಮೇಲ್? ಅದೇ ಯಡಿಯೂರಪ್ಪ ಅಂತ ಮಾಜಿ ಮುಖ್ಯಮಂತ್ರಿಗಳು ಮಾಧುಸ್ವಾಮಿ ಅವ್ರ ಮಾತಿಗೆ ಕಟ್ಬಿಡ್ತಾರೆ ಅಂತಾನೆ ಸರ್? ಅಲ್ಲ ಕಟ್ಬಿಡ್ತಕ್ಕಂಥದ್ದಲ್ಲ, ಈ ಮಂತ್ರಿ ಬ್ಲಾಕ್ ಮೇಲ್ ರಾಜಕಾರಣದಲ್ಲಿ ಇದ್ದಿದ್ದಾರೆ. ಕಳೆದ ಸಾರಿ ಏನ್ ಹೇಳಿದ್ರು, ನನಗೆ ಟಿಕೆಟ್ ಕೊಡಿ, ಮೂರ್ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ, ನನಗೆ ಅಲ್ಲಿ ಸಂಬಂಧ ಇದೆ, ಇಲ್ಲಿ ಆ ತರ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿದ್ರು. ಆ ಒಂದು ಇದರಲ್ಲಿ ನಾನು ಕೂಡ ನಿಮ್ ಕ್ಷೇತ್ರದಲ್ಲಿ ನಾನು ಪ್ರಭಾವ ಬೀರ್ತೇನೆ, ನೀವೇನಂತ ತೊಂದರೆ ಮಾಡಿದ್ರೆ ನಾನು ನಿಮಗೆ ತೊಂದರೆ ಮಾಡ್ತೀನಿ. ಈ ರೀತಿಯಾಗಿ ಇನ್ನು ಹಲವಾರು ಏನಾದ್ರು ಅವ್ರು ಏನೇನು ಹಾಕಿದ್ರು ಗೊತ್ತಿಲ್ಲ, ಆ ರೀತಿಯಾಗಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸರ್, ಈಗ ಎರಡು ಬಾರಿ ಸ್ಪರ್ಧೆ ಮಾಡಿದ್ರಿ, ಚಿಕ್ಕನಾಯಕನಹಳ್ಳಿ ವಿಂಗಡಣೆ ಆದ್ಮೇಲೆ ಎರಡು ಬಾರಿ ಕೂಡ ಸೋಲನ್ನಪ್ಪಿದ್ರಿ, ಈಗ ಮೂರನೇ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಜನ ನಿಮಗೆ ಯಾಕೆ ಓಟ್ ಹಾಕ್ಬೇಕು ಅಂತ? ನಾನು 2008 ಚುನಾವಣೆಯಲ್ಲಿ ಕ್ಷೇತ್ರ ವಿಂಗಡಣೆ ಆದ, ಅವ್ರು ಕೂಡ ಪಕ್ಷದಲ್ಲಿ ಸೇರಲು ಗೊಂದಲ ಇತ್ತು. ಆದ್ರೂ ಕೂಡ ನನಗೆ ಡಿ ಫಾರ್ಮ್ ಕೊಟ್ಟಿದ್ರು ರಾತ್ರಿ 12 ಗಂಟೆಗೆ. ಅಲ್ಲಿ ಡಿ ಫಾರ್ಮ್ ಕೊಡೋದನ್ನು ಕೂಡ ಸುಮಾರು ದಿವಸ ನನಗೆ ತೊಂದರೆ ಮಾಡ, ಯಾಕಂದ್ರೆ ಇವ್ರ ಕಡೆಯಿಂದ ಏನೋ ಒಂದು ಒಪ್ಪಂದ ಮಾಡಿಕೊಳ್ಬೇಕು ಅನ್ಸಿದ್ರೆ, ಕಡೆಯ ಕಡೆಯಲ್ಲಿ ಡಿ ಫಾರ್ಮ್ ಸಿಕ್ಕಿದ್ರೆ ಜನರ ಸಂಪರ್ಕ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗಿತ್ತು. ಆದ್ರೂ ಕೂಡ 2 ಸ್ಥಾನಕ್ಕೆ ಬಂದೆ. ಅದಾದ ನಂತರ ನೀರಾವರಿ ಬಗ್ಗೆ ನಾನು ಏನು ಜನಗಳಿಗೆ 2008 ಚುನಾವಣೆಗೆ ಮುನ್ನ ಹೇಮಾವತಿ ನೀರಿನಲ್ಲಿ ಭಾಗ ತರೋದ್ರಲ್ಲಿ ನಾನು ಯಡಿಯೂರಪ್ಪನ ಮನವರಿಸುತ್ತಿರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಸಂಬಂಧ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಂತ ಅದನ್ನು ಮನವರಿಸಿ ಆ ಕಾರ್ಯವನ್ನು ಮಾಡಲು ಯಶಸ್ವಿ ಆದರು. ಆದರೆ 2013 ಚುನಾವಣೆ ಯಡಿಯೂರಪ್ಪನವರು ಕೆಜೆಪಿಯನ್ನು ಕಟ್ಟಿ ಕೆಜೆಪಿಗೆ ನನ್ನನ್ನು ಕರೆದ್ರು. ನಾನು ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿದ್ದರಿಂದ ನಾನು ಕೆಜೆಪಿಗೆ ಒಪ್ಪಲಿಲ್ಲ. ಹಾಗಾಗಿ ನನಗೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಆ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ನಾನು ಕೂಡ ಪಕ್ಷದಲ್ಲಿ ಕೆಲಸವನ್ನು ಮಾಡಿಕೊಂಡು ಕ್ಷೇತ್ರದ ಜನಗಳ ಸಮಸ್ಯೆಗಳ ಸ್ಪಂದಿಸಿ ಇತ್ತೀಚಿನವರು ಮನೆಗೆ 15 ದಿವಸದಿಂದ ಗೊತ್ತಾದಾಗ ಅದು ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ.
ಅಲ್ಲ ಮಾಜಿ ಶಾಸಕ ಸುರೇಶ್ ಬಾಬು ಒಂದು ಆರೋಪ ಮಾಡ್ತಿದ್ದಾರೆ ಸರ್, ಬೇನಾಮಿ ಆಸ್ತಿ ಜಾಸ್ತಿ ಆಗ್ತಾ ಇದೆ ಅಂತ. ಅದು ಮುಂಬರ್ತಾ ಇದ್ದಂಗೆ ಅದರ ಬಗ್ಗೆ ಕೂಡ ನಾವು ಆಗಲೇ ದಾಖಲೆಗಳನ್ನ ಮತ್ತೆ ಮಾಡ್ತಾ ಇದೀವಿ. ಅದು ಸಿಗುತ್ತೆ, ಯಾಕೆಂತ ಹೇಳಿದ್ರೆ ಬೇನಾಮಿಯಾಗಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರು ಮಾತಾಡ್ತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ. ನೀವು ಯಾವ್ದಾದ್ರು ಭಾಗಕ್ಕೆ ಹೋಗಿ ಸಾಕ್ಷಿ ತೋರಿಸಿ, ಸಾಕ್ಷಿ ತೋರಿಸ್ತಲ್ಲ ಏನೇನೋ ಮಾತಾಡಿದ್ರೆ ನಾನೇ ಉತ್ತರ ಕೊಡೋಣ ಅಂತ ಹೇಳ್ತಾರೆ ಮಾಧುಸ್ವಾಮಿ ಅವರು. ಈ ಲಂಚದ ವ್ಯವಹಾರಕ್ಕೆ ಬೇನಾಮಿಗೆ ಸಾಕ್ಷಿ ಇರೋದಿಲ್ಲ. ಅದನ್ನ ಪತ್ತೆ ಮಾಡ್ತಕ್ಕಂಥ ಕಾರ್ಯ ನಾವು ಬೇರೆ ರೀತಿಯಲ್ಲೇ ಅದನ್ನ ಮಾಡ್ತಾ ಇದೀವಿ, ಆ ಡಾಕ್ಯುಮೆಂಟ್ ಗಳನ್ನ ಹೆಕ್ತಾ ಇದೀವಿ. ಯಾಕೆಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಅವ್ನು ಸುಮಾರು ಈಗ 40-50 ವರ್ಷ, ಅವನಿಗೆ ಒಂದು 50 ವರ್ಷ ವಯಸ್ಸಿದೆ. 50 ವರ್ಷಗಳಲ್ಲಿ ಅವನು ಸಾಧನೆ ಮಾಡದೇ ಇದ್ದಂತ ತಗೊಳ್ತಾ ಇದ್ದಂತ ಆಸ್ತಿನ ಕೇವಲ 3 ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ತಗೊಂಡ ಅಂತ ಹೇಳಿದ್ರೆ ಅವನಿಗೆ ಬಂದಂತ ಹಣದ ಮೂಲ ಯಾವ್ದು ಅಂತ ಹೇಳಿ ನಾವು ಪತ್ತೆ ಮಾಡಬೇಕಾಗುತ್ತೆ. ಆ ಕಾರ್ಯದಲ್ಲಿ ನಾವು ಈಗಾಗಲೇ ದಾಖಲೆಗಳನ್ನ ಸಂಗ್ರಹಿಸ್ತಿದ್ರೆ ಶೀಘ್ರವಾಗಿ ಅದ್ರ ಬಗ್ಗೆ ನಾವು ಕೂಡ ಆ ಬೇನಾಮಿ ಆಸ್ತಿಗಳ ಬಗ್ಗೆ ಕ್ರಮ ಮಾಡ್ತೀವಿ. ಅಲ್ಲ ಸರ್, BJP ಇನ್ನು ಅಭ್ಯರ್ಥಿ ಘೋಷಣೆ ಮಾಡಿರ್ಲಿಲ್ಲ, ಎಲ್ಲ ಒಂದ್ ಕಡೆ ತಾವು ಕೂಡ ಫೈಟ್ ನೀಡ್ತಾ ಇದ್ರಿ, ಈಗ BJP ಟಿಕೆಟ್ ಕೊಡಲ್ಲ ಅಂತ ಯಾವ ಮೂಲದಿಂದ ಗೊತ್ತಾಯ್ತು ಸರ್? ನನಗೆ BJP ಟಿಕೆಟ್ ಕೊಡಲ್ಲ ಅಂತ ಏನ್ ನನ್ನ ಪಕ್ಷ ಬಿಟ್ಟು ಬರ್ಲಿಲ್ಲ. ಅವರು ಕೊಡ ನಿಟ್ಟಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರಲ್ಲಿ ಹೇಳಿದ್ರು, ಇನ್ನೊಂದು ತಿಂಗಳಕ್ಕಾಗಿ ನಾವು ಯಾವ್ದು ತೀರ್ಮಾನ ಮಾಡಿಲ್ಲ, ನಿಮ್ ಪರವಾಗಿ ಬರ್ತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನಿನ್ನ ವ್ಯವಸ್ಥೆನಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನನಗೆ ಇವತ್ತು ಇಷ್ಟ ಆಗ್ತಾ ಇಲ್ಲ. ಅವ್ರು ಸೈದ್ಧಾಂತಿಕವಾಗಿ ವಿರೋಧವಾಗಿರ್ತಕ್ಕಂಥ ನೀವು ತಗೊಂಡಿದ್ದಾರೆ. ನಾನು ಹೇಳಿದೆ ಕೊನೆಯ ಮಂತ್ರದಲ್ಲಿ, ನೀವು BJP ದ ಬಿ ಫಾರ್ಮ್ ಕೊಟ್ಟರು ಕೂಡ ನಾನು ಅವತ್ತು ಸ್ಪರ್ಧೆ ಮಾಡಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿ ಹೊರಟಿದ್ದೆ. ಅಲ್ಲ ಈಗ ಕ್ಷೇತ್ರದಲ್ಲಿ 9 ಜನ ಆಕಾಂಕ್ಷಿತರಿದ್ದಾರೆ ಸರ್ ಕಾಂಗ್ರೆಸ್ ನಲ್ಲಿ, ನೀವು 1ನೇವ್ರು ಆಗ್ತೀರಾ, ಈಗ ಆಕಾಂಕ್ಷಿತರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನುವಂತ ಮೂಲ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಏನಾದ್ರು ಗೊಂದಲ ಇದೆಯಾ ಕಾಂಗ್ರೆಸ್ ನಲ್ಲೂ ಕೂಡ, ಏನಾದ್ರು ಗೊಂದಲದ ಗೂಡಾಗಿದೆಯಾ, ಏನ ಸರಿಪಡಿಸ್ಕೋಬೇಕಾ, ಇನ್ನು ಸಂಘಟನೆ ಬೇಕಿದೆಯಾ, ಯಾವ ರೀತಿ ಅಂತ? ನಾನು ಒಬ್ಬ ಸಂಘಟನೆಯಲ್ಲಿ ಇದ್ದಂತ ವ್ಯಕ್ತಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇವತ್ತು ನಾವು ಏನು ಹಿಂದೆ BJP ಇಂದ ಮಾಡ್ಕೊಂಡು ಬಿಡಿದ್ವಿ ತಳಮಟ್ಟದ ಸಂಘಟನೆ ಕ್ಯಾಡರ್ ಬೇಸ್ಡ್ ಅಂತ ಹೇಳಿ, ಆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಹಳ ವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. BJP ನಮ್ಮದು ಧಮಾಲೋಕದಲ್ಲಿ ಇದ್ದೇವೆ. ಅವ್ರೇನೋ ನಾವು ಅಭಿವೃದ್ಧಿ ಮಾಡಿದ್ವಿ, ಅಭಿವೃದ್ಧಿ ಓಟ್ ಹಾಕ್ತಾರೆ, ಅಥವಾ ಯಾವ್ದು ಕಾಂಟ್ರಾಕ್ಟ್ ಕೆಲಸ ಮಾಡಿದೀನಿ ಆ ಕಾಂಟ್ರಾಕ್ಟ್ ಕೆಲಸದ ದುಡ್ಡು ಬಂದಿದೆ ದುಡ್ಡು ಹಂಚಿ ಗೆಲ್ತೀನಿ ಈ ರೀತಿಯ ಭ್ರಮೆನಲ್ಲಿದ್ದಾರೆ. ವಿನಃ ತಳಮಟ್ಟದ ಕಾರ್ಯಕರ್ತರ ಸಂಘಟನೆ ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಾ ಇದೆ, BJP ವಿಫಲ ಆಗಿದೆ. ಹಾಗಾಗಿ ನಾನು ನೋಡಿದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪರವಾದ ವಾತಾವರಣ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಕಂಡುಬರ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ 2013 ಚುನಾವಣೆಯಲ್ಲಿ ಏನು ಹಿನ್ನಡೆ ಅನುಭವಿಸ್ತೋ ಆ ಸ್ಥಿತಿ ತಲುಪುತ್ತೆ ಅನ್ನೋದು ನಮ್ಮ ಭಾವನೆ. ಪ್ರಭಾವಿ ಮಂತ್ರಿ ವಿರುದ್ಧ ಸೆಣೆಸಾಟ ಅಷ್ಟೊಂದು ಸುಲಭನಾ ಸರ್? ನಾನು 2004 ಚುನಾವಣೆ ಗೆದ್ದಿದ್ದು ಕೂಡ ಅಂದಿನ ಪ್ರಭಾವಿ ಸಚಿವರಾಗಿದ್ದ ಜಯಚಂದ್ರ ಅವರು ಕಾನೂನು ಮಂತ್ರಿ ಆಗಿದ್ದಾಗ, ಇವತ್ತು ನಾವು ಸೆಣಸಿ ಗೆಲ್ತಕ್ಕಂಥದ್ದು ಕಾನೂನು ಮಂತ್ರಿ ವಿರುದ್ಧನೇ ಅಂತಲೇ ನಮ್ಮ ಭಾವನೆ. ಕಾಂಗ್ರೆಸ್ ನಲ್ಲಿ ಟಿಕೆಟ್ ಬಗ್ಗೆ ಬಂದಾಗ ಆಕಾಶಗಳು ಇದ್ದಾರೆ, ಆದ್ರೂ ನಾನು ಒಬ್ಬ ಪಕ್ಷದ ವರಿಷ್ಠರು ಅದರ ಬಗ್ಗೆ ತೀರ್ಮಾನ ತಗೊಂಡು ಕ್ಷೇತ್ರದ ಸಮೀಕ್ಷೆ ತಗೊಂಡು ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ ನೋಡೋಣ, ನನಗೆಂತ ಏನು ಫೈನಲ್ ಅಂತ ಇಲ್ಲ. ಅತ್ಯಂತಲೇ ಯಾರಿಗೆ ಕೊಡೋ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿತೀನಿ ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬೇಷರತ್ತಾಗಿ ಸೇರಿರ್ತಕ್ಕಂಥದ್ದು. ಕಿರಣ್ ಕುಮಾರ್ ಅವ್ರಿಗೆ ಈಗ ಸುರೇಶ್ ಬಾಬು ಎದುರಾಳಿನ, ಮಾಧುಸ್ವಾಮಿ ಎದುರಾಳಿನ ಅಂತ ಟಿಕೆಟ್ ಘೋಷಣೆ ಆದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಆದ್ರೆ ಇವತ್ತೇನೇನು ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಆದ್ರೆ ನನ್ನ ಎದುರಾಳಿ ಸುರೇಶ್ ಬಾಬು ಅವರೇ ವಿನಃ ಮಂತ್ರಿಗಳು. ಅರೆ, ಮಂತ್ರಿ ಅವ್ರು ಎಷ್ಟನೇ ಸ್ಥಾನಕ್ಕೆ ಹೋಗ್ಬೋದು? ಸ್ವಾಭಾವಿಕ, ಅದು ಇವತ್ತು ಜನನೇ ಮಾತಾಡ್ತಾರೆ ಮಂತ್ರಿಗಳು 3ನೇ ಸ್ಥಾನ ಅಂತ ಹೇಳಿ. ಎಷ್ಟು ಅವ್ರು ತಗೋಬಹುದು ಹೇಳಕ್ಕಾಗಲ್ಲ ನನಗೆ ಅನ್ಸೋದು. ಒಂದು 35,000 ತಗೊಂಡ್ರೆ ಹೆಚ್ಚಾಗುವುದು. ಅಲ್ಲ, ಎಲ್ಲ ಒಂದ್ ಕಡೆ ಈಗ ಕಾಂಗ್ರೆಸ್ ಕೂಡ ಈಗ ಬಲವರ್ಧನೆ ಆಗ್ಬೇಕಾಗಿದೆ, ಕಾಂಗ್ರೆಸ್ಗೆ ಸಮರ್ಥ ನಾಯಕ ಇಲ್ಲ ಅನ್ನುವಂಥದ್ದು, ಸ್ಥಳೀಯರು ಈಗ ಒಗ್ಗಟ್ಟಾಗಬೇಕಾಗಿದೆ, ಎಲ್ಲ ಒಂದ್ ಕಡೆ ಪಕ್ಷ ಸಂಘಟನೆ ಸುಲಭ ಅಲ್ವಲ್ಲ ಸರ್, ಸವಾಲಾಗಿ ಇದೆ ಅಂತ? ಅಲ್ಲ, ಇವತ್ತು ಕಾಂಗ್ರೆಸ್ ಸಂಘಟನೆ ಬಲಿಷ್ಠವಾಗಿದೆ, ಕ್ಷೇತ್ರದಲ್ಲಿ ಒಂದು ಧೀಮಂತ ನಾಯಕತ್ವ ಬೇಕಾಯಿತು ಅಂತ ಹೇಳಿ ಆ ಭಾಗದ ಜನ ಬಯಸ್ತಾರೆ. ನಾನು ಬಂದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇವತ್ತು ಕೂಡ ಬೊಕ್ಕಪಟ್ಟ ಹೋಗಿ ಪ್ರವಾಸ ಮಾಡಿದಾಗ ಅಲ್ಲಿಂದ ಜನ ಹೇಳಿದ್ರು, ಸರ್ ನಮಗೆ ಸಮರ್ಥ ನಾಯಕ ಬೇಕಿತ್ತು, ನೀವು ಬಂದಿದ್ದೀರಿ ಸ್ವಾಗತ, ನಾವು ಮನಸ್ಪೂರ್ವಕವಾಗಿ ನೀವು ಪರವಾಗಿ ಗೆಲ್ತೇವೆ, ಉಳಿದಂತ ಅಭ್ಯರ್ಥಿಗಳನ್ನ ನಾವೇ ಮನವೊಲಿಸ್ತೀವಿ ಅಂತ ಹೇಳಿ ಬೊಕ್ಕಪಟ್ಟಣ ಹುಳಿಯ ಹುಬ್ಬಳ್ಳಿಯ ಕಾರ್ಯಕರ್ತರು ಹೇಳ್ತಿದ್ದಾರೆ. ಇವತ್ತು ಕೂಡ ಚಿಕ್ಕನಾಯಕನಹಳ್ಳಿಯ ಹುಬ್ಬಳ್ಳಿಯ ಕಾರ್ಯಕರ್ತರು ಇವತ್ತು 3 ಗಂಟೆ ನಾನು ಹೋಗ್ಬೇಕಿತ್ತು ಸಮಯ ಆಯಿತು, ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಘಟನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಭೇದ ಭಾವಗಳಿಲ್ಲ, ಅವ್ರು ಪೂರ್ತಿ ನನ್ನ ಜೊತೆ ಇದ್ದಾರೆ. ಆದ್ರೆ ಆಕಾಂಕ್ಷಿಗಳಲ್ಲಿ ಎಲ್ಲೋ ಒಂದು ಆಸೆ ಪಕ್ಷಕ್ಕಾಗಿ ಅವರು ಕೂಡ ದುಡಿದಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ,
ಅವರ ಶ್ರಮವನ್ನು ಕೂಡ ಹಾಕಿದ್ದಾರೆ ಅಂತೆಲ್ಲ ಅವ್ರನ್ನ ಸ್ವಲ್ಪ ಇದೆ ಅವ್ರನ್ನ ನಾನು ಭೇಟಿ ಆಗಿದ್ದೆ ಸರ್ಕಾರ ಜನ ಇದು ಮೂರು ಜನ ಭೇಟಿ ಆಗ್ತೀನಿ ಅವರನ್ನು ಕೂಡ ಒಮ್ಮತವನ್ನು ಮೂಡಿಸಿಕೊಂಡು ಒಮ್ಮತದ ಅಭ್ಯರ್ಥಿಯಾಗಿ ನಾನು ಬರ್ತೀನಿ ಅಂತ ವಿಶ್ವಾಸ ಇದೆ ಈಗ ತಮ್ಮ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನುವಂತ ನಂಬಿಕೆ ಇದೆಯಾ ಲಿಂಗಾಯತರು ಕಾಂಗ್ರೆಸ್ ಕಡೆ ವಾಲ್ತಾರೆ ಅನ್ನುವಂತ ನಂಬಿಕೆ ಇದೆಯಾ ಯಾವುದೇ ಜಾತಿ ಯಾವುದೇ ಸಮುದಾಯ ಯಾವುದೇ ಒಂದು ಪಕ್ಷದಲ್ಲಿ ಇಲ್ಲ ಎಲ್ಲಾ ಪಕ್ಷಗಳಲ್ಲೂ ಎಲ್ಲಾ ಸಮುದಾಯಗಳು ಇದ್ದಾರೆ ಅಲ್ಲ ವೋಟ್ ಬ್ಯಾಂಕ್ ಕಿರಣ್ ಕುಮಾರ್ ಗೆ ಇರುವಂತ ವೋಟ್ ಬ್ಯಾಂಕ್ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಬಿಜೆಪಿ ಅಲ್ಲಿ ಇದ್ರೆ ಬಿಜೆಪಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪ ಅವರ ಮುಖ ನೋಡ್ಕೊಂಡು ತಮ್ಮ ಒಂದು ಬಿಜೆಪಿ ಕಟ್ಟಾಳು ಅಂತ ಎಷ್ಟೋ ಜನ ಲಿಂಗಾಯತರಿದ್ರು ಅದ್ರೆಲ್ಲ ಒಂದ್ ಕಡೆ ಲಿಂಗಾಯತರು ಕಾಂಗ್ರೆಸ್ ಗೆ ಹೋಗೋದ ಸುಲಭನ ಅಂತ ಕ್ಷೇತ್ರದಲ್ಲಿ ನಿಜ ಇವತ್ತು ಕಳೆದ ಚುನಾವಣೆಯಲ್ಲಿ ಆ 76 ಇದ್ದಿದ್ದು ಆದ್ರೆ ಯಾವಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಒಂದು ರೀತಿ ಕಡೆಗಣಿಸ್ತಿರಂತ ಭಾವನೆ ಮತದಾರರಲ್ಲಿ ಬಂದಿದೆ ಸಾಮಾನ್ಯ ವೀರಶೈವ ಸಮಾಜದ ಎಲ್ಲಾ ಪ್ರಮುಖರಿಗೂ ಗೊತ್ತಾಗಿದೆ ನಾನು ಕೂಡ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಅವರ ವ್ಯವಸ್ಥೆ ನನಗೆ ಗೊತ್ತಾಯ್ತು ಆಗ್ಲೇ ಅನ್ಸುತ್ತೆ ಯಡಿಯೂರಪ್ಪನವರನ್ನ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ಹಾಗಾಗಿ ವೀರಶೈವ ಸಮಾಜ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನಿಂತಿದೆ ಎಷ್ಟು ಪರ್ಸೆಂಟ್ ವೋಟ್ ಲಿಂಗಾಯತ ಸಮುದಾಯದ ಎಷ್ಟು ಪರ್ಸೆಂಟ್ ವೋಟ್ ತಮಗೆ ಬರುತ್ತೆ ಸರ್ ಕ್ಷೇತ್ರದಲ್ಲಿ ನನಗೆ ಇವತ್ತು ಸರ್ವೆ ಮಾಡಿದ್ರಲ್ಲಿ 35 ರಿಂದ 40% ವರೆಗೂ ಇವತ್ತು ಅಟ್ ಪ್ರೆಸೆಂಟ್ 25% ಅನ್ನು ನನ್ನ ಪರವಾಗಿದ್ದಾರೆ ಇನ್ನೊಂದು ತಿಂಗಳು ಅಧಿಕಾರದ ಅವಧಿ ಮುಗಿದು ಕ್ಯಾಲೆಂಡರ್ ಹಾಕಿದ ಮೇಲೆ ಅದು ಶೇಕಡಾ 50% ಹೋಗಬಹುದು ಅಥವಾ ಅದಕ್ಕೆ ಹೆಚ್ಚಾಗಬಹುದು ಅಂತ ವಿಶ್ವಾಸ ನನಗೆ ಮಾಧುಸ್ವಾಮಿ ಅವರ ಪರವಾಗಿದ್ದಾರ ನಿಮ್ಮ ಪರವಾಗಿದ್ದಾರ ಅನ್ನುವಂತ ಸಮೀಕ್ಷೆ ನಡೆಯಬೇಕಾಗಿದೆ ಅನ್ಸುತ್ತೆ ಇವಾಗ ಅಲ್ಲ ಸಮೀಕ್ಷೆ ಏನು ಬೇಕಾಗಿಲ್ಲ ಜನಗಳ ಮನಸ್ಸಿಗೆ ಈಗಾಗಲೇ ಶುರುವಾಗಿದೆ ಅವರು ಇನ್ನೊಂದು ತಿಂಗಳ ಅವಧಿಯನ್ನು ಕಾಯ್ತಾ ಇದ್ದಾರೆ ಚುನಾವಣೆ ಘೋಷಣೆ ಆದ ನಂತರ ಅವರೆಲ್ಲ ಮಾಧುಸ್ವಾಮಿ ಅವ್ರ ಜೊತೆ ಇರೋರು ಎಷ್ಟು ಜನ ಸೇರ್ಪಡೆ ಆಗ್ಬೋದು ಸರ್ ಇವಾಗ ಯಾರಾದ್ರೂ ತಮ್ಮ ಬಳಿ ಹೇಳ್ಕೊಂಡಿದಾರ ಇವ್ರ ಅಧಿಕಾರದ ಅವಧಿ ಮುಗಿಲಿ ನಾವು ನಿಮ್ ಜೊತೆ ಸೇರ್ಕೊಳ್ತೀವಿ ನಿಮ್ ಜೊತೆ ಬರ್ತೀವಿ ಅಂತ ಏನಾದ್ರು ಹೇಳಿದಾರ ಮಾಧುಸ್ವಾಮಿ ಜೊತೆ ಇರೋರು ಸಾಕಷ್ಟು ಜನ ತುದಿಗಾಲಲ್ಲಿ ಇದ್ದಾರೆ ನಾವ್ ಸ್ವಲ್ಪ ಕಾಂಗ್ರೆಸ್ ವಿಳಂಬ ಆಗಿದ್ರಿಂದ ಸಾಕಷ್ಟು ಜನ ಮಾಧುಸ್ವಾಮಿ ಗುಂಪಿನಿಂದ ಜೆಡಿಎಸ್ ಹೋಗಿದ್ರು ಜೆಡಿಎಸ್ ನಲ್ಲಿರೋ ತಮ್ಮ ಬಳಿ ಬರ್ಬೋದಾ ಜೆಡಿಎಸ್ ನಲ್ಲಿ ಇರ್ತಕ್ಕಂತ ಕೆಲವರು ನಮ್ ಜೊತೆ ಬರ್ಲಿಕ್ಕೆ ಕೈ ಜೋಡಿಸ್ಲಿಕ್ಕೆ ಸಿದ್ಧ ಇದ್ದಾರೆ ಬಿಜೆಪಿ ನಲ್ಲಿ ಇರ್ತಕ್ಕಂತವ್ರು ಕೂಡ ಮುಂಬರ್ತಕ್ಕಂತ ದಿನಗಳಲ್ಲಿ ನಮ್ ಜೊತೆ ಬರ್ತಾರೆ ಈ ಸಾರಿ ಕಾಂಗ್ರೆಸ್ ಗೆಲುವು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಶತಸಿದ್ಧ ಆ ಭಾವನೆ ಒಟ್ಟಾರೆ ಈ ಬಾರಿ ಮಾಧುಸ್ವಾಮಿ ಸೋಲೋದು ಖಚಿತ ನನ್ನ ಎದುರಾಳಿ ಸುರೇಶ್ ಬಾಬೆ ಹೊರತು ಮಾಧುಸ್ವಾಮಿ ಅಲ್ಲ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದೇನೆ ಕಾಂಗ್ರೆಸ್ ನಿಂದ ನಾನು ಜಯ ಸಾಧಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ನಾನು ಕಾಂಗ್ರೆಸ್ ಗೆ ಬಂದಿದ್ದೇನೆ ಅನ್ನುವಂಥದ್ದು ಕೆಎಸ್ ಕಿರಣ್ ಕುಮಾರ್ ಅವರ ಮಾತಾಗಿತ್ತು ಎಸ್ ಇದು ಇವರಿಗಿನ ಒಂದು ಅಮೋಕ್ ಟಿವಿ ವಿಶೇಷ ಕಾರ್ಯಕ್ರಮ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ